ನಮಸ್ತೆ ಸ್ನೇಹಿತರೆ, ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಬಾಳೆಹಣ್ಣಿನ ತಳಿ ಕರಿರಸ ಬಾಳೆಹಣ್ಣು ಚಿತ್ರದುರ್ಗದ ಹತ್ತಿರ ಬೆಳೀತಾರೆ ಅನ್ಸುತ್ತೆ. ನಂಜನಗೂಡಿನ ರಸಬಾಳೆಯ ಸಮಕ್ಕೆ ಬರುವಂತಹ ಈ ಬಾಳೆಹಣ್ಣಿನಲ್ಲಿ ಅತ್ಯಂತ ಒಳ್ಳೆಯ ಪೋಷಕಾಂಶಗಳು ಇದೆ. ಪೋಷಕಾಂಶಗಳು ವೈಜ್ಞಾನಿಕವಾಗಿ ಆದರೂ ನಾಲಿಗೆಯನ್ನು ನರ್ತಿಸುವಂತಹ ರುಚಿ. ಒಂದು ಬಾಳೆಹಣ್ಣು ಚಿಕ್ಕದಿದ್ರೂ ತಿಂದ ತಕ್ಷಣ ಉಪಹಾರವೇ ಬೇಡ ಅನ್ಸುತ್ತೆ, ಊಟವೇ ಬೇಡ ಅನ್ಸುತ್ತೆ, ಅಷ್ಟು ತುಂಬಿಕೊಳ್ಳುತ್ತೆ ಹಸಿವು. ಶಕ್ತಿದಾಯಕವಾದ ಈ ಬಾಳೆಹಣ್ಣು ತುಂಬಾ ವರ್ಣಿಸಲಸದಳ ಕಣ್ರಿ. ಈ ಗೊನೆ ಬಾಳೆಹಣ್ಣು ಬಂದಿರುವುದು ಚಿತ್ರದುರ್ಗದಿಂದ. ಚಿತ್ರದುರ್ಗದ ನಮ್ಮ ದನಕಾಯುವ ಸೋಮ, ಅವನು ಐಶ್ವರ್ಯವಂತ, ಅವನು ವಿದ್ಯಾವಂತ, ಜ್ಯೋತಿಷ್ಯ ಅನೇಕ ವಿದ್ಯೆಗಳನ್ನು ಕಲ್ತಿದ್ದಾನೆ. ಆದರೂ ದಿನ ಕೃಷ್ಣನ ನೆನಪಿಗೆ ಮತ್ತೆ ಮನೆಯ ದನಗಳ ಹಸಿವಿಗಾಗಿ ದನ ಕಾಯ್ತಾನೆ. ಅಷ್ಟೇ ಅಲ್ಲ, ವಿಧಾನಸೌಧ ಎಲ್ಲ ಓಡಾಡ್ತಾನೆ, ದೊಡ್ಡ ದೊಡ್ಡವರಿಗೆಲ್ಲ ಬೇಕಾಗಿರ್ತಾನೆ. ಊರಲ್ಲಿ ಯಾರಿಗೆ ಕಷ್ಟ ಬಂದರೂ ಅವನ್ನೇ ಕೇಳೋ ಅಷ್ಟು ಸ್ನೇಹಮಯಿ. ಅವನು ನಮ್ಮ ಕಿತ್ತಡಿ ಗುಂಪಲ್ಲಿದ್ದಾನೆ. ಅವನು ಈ ಬಾಳೆಹಣ್ಣಿನ ಬೆಲೆಗಿಂತ ಹೆಚ್ಚು ಬೆಲೆ ತೆತ್ತು ಕೊರಿಯರ್ಸಲ್ಲಿ ಈ ಗೊನೆನ ಕಳಿಸಿದ್ದಾನೆ. ಅತ್ಯಂತ ಐಶ್ವರ್ಯವಂತರು ಈ ಗೊನೆಯ ಈ ದಿಂಡನ್ನು ಕತ್ತರಿಸಿ ಬಾಳೆಹಣ್ಣುಗಳನ್ನು ಕಳಿಸಿ ಕಡಿಮೆ ತೂಕ ಬರಲಿ ಅಂತ ಯೋಚಿಸ್ತಾರೆ. ಇವನು ಹಂಗೆ ಮಾಡಲಿಲ್ಲ, ಗೊನೆಗೊನೆನೇ ಕಳಿಸ್ಬಿಟ್ಟಿದ್ದಾನೆ. ಬೇಡವೋ ಮೂರು ಕಾಸಿಗೋಸ್ಕರ ಆರು ಕಾಸು ಖರ್ಚು ಮಾಡೋದು ಅಂತ ಕೇಳಿಕೊಂಡ್ರು ಕೇಳಲಿಲ್ಲ. ಆ ಬಾಳೆಹಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಆಚೆ ಬಂದು ತಿನ್ನಿ ತಿನ್ನಿ ಅಂತ ಹೇಳ್ತಾ ಇದೆ. ತಿಂದ ತಕ್ಷಣ ರೋಮಾಂಚನ. ನಿಮ್ಗೆ ಗೊತ್ತಿದೆ, ಪ್ರಧಾನ ಮಂತ್ರಿಗಳು ಹೇಳಿದ್ರು ನಮ್ಮ ದೇಶದಲ್ಲಿ 20% ಜನ ಪ್ರತಿನಿತ್ಯ ಮೂರು ಬಾಳೆಹಣ್ಣು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿಂದು ಜೀವನ ಸವಿಸಿಬಿಟ್ಟಿದ್ದಾರೆ. ಪಾಪ, ಅವ್ರಿಗೋಸ್ಕರ ಪ್ರಧಾನಮಂತ್ರಿ ಆಸ್ಟ್ರೇಲಿಯಾಗೆ ಹೋಗಿ ಈ ಬಾಳೆಹಣ್ಣಿನ ತಳಿಯನ್ನು ಇಂಪ್ರೂವ್ ಮಾಡಿದ್ರೆ, ಒಳ್ಳೆ ಒಳ್ಳೆ ಪೋಷಕಾಂಶಗಳು ಬರುವಂತೆ ಮಾಡಿದ್ರೆ ಬಡ ಜನರಿಗೆ ಉಪಕಾರ ಆಗತ್ತೆ ಅಂತ ಒಂದು ದಿವಸ ಪಾರ್ಲಿಮೆಂಟಲ್ಲಿ ಮಾತಾಡಿದರು. ಅದು ಸತ್ಯ ಕಣ್ರಿ. ಅಹೋರಾತ್ರ ಮುಂಬೈಗೆ 25 ವರ್ಷಗಳ ಹಿಂದೆ ಬಂದಾಗ ಕಣ್ಣಲ್ಲಿ ನೀರು ಬಂದಿದ್ದೇನು ಅಂದರೆ, ಇಲ್ಲಿ ಅನೇಕ ಜನ ಒಂದು ರೀತಿಯಲ್ಲಿ ಲಕ್ಷಕ್ಕೂ ಮೇಲೆಪಟ್ಟ ಜನ, ಲಕ್ಷಾಂತರ ಜನ ದಿನಕ್ಕೆ 3 ವಡಾಪಾವು ತಿಂದು ಬದುಕ್ತಾ ಇದ್ರು. ಆವಾಗಿನ ಕಾಲದಲ್ಲಿ ವಡಾಪಾವು 3 ರೂಪಾಯಿ ಇತ್ತು. ದಿನಕ್ಕೆ 9 ರೂಪಾಯಲ್ಲಿ ಕಾಲ ಕಳೀತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಬಾಳೆಹಣ್ಣು. ಇದನ್ನ ತಿನ್ನಬೇಕು ಅಂದ್ರೆ ಒಂದ್ಸಲ ಹೊಟ್ಟೆ ಖಾಲಿ ಇದೆಯಾ ಅಂತ ಯೋಚನೆ ಮಾಡಬೇಕು. ಅದಕ್ಕೆ ತೆಗಿತಿಲ್ಲ, ಇಲ್ಲಾಂದ್ರೆ ತಿಂದು ತೋರಿಸ್ತಿದ್ದ ಅಹೋರಾತ್ರ. ತುಂಬಾ ತುಂಬಾ ಧನ್ಯವಾದ ಅಹೋರಾತ್ರ. ಸೋಮನಿಗೆ ಹೇಗೆ ಕೃತಜ್ಞತೆ ಸಲ್ಲಿಸೋದು?